ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಈ ದಿವಸ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತು ಒಂದು ವಿಷಯ ಬಗ್ಗೆ ಮಾತಾಡಲು ನಿಮ್ ಜೊತೆ ಸೇರಿದ್ದೀನಿ. ಸ್ನೇಹಿತರೆ, ಯಾವಾಗ್ಲೂ ಕ್ಲಾಸಲ್ಲಿ ಕೂತೆ ಪಾಠ ಕಲಿತು ಸಕ್ಸಸ್ ಕಾಣಬೇಕು ಅನ್ನೋದ್ರ ನಡುವೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆಫ್ಲೈನ್, ಆನ್ಲೈನ್, ವಿಡಿಯೋಗಳ ಮೂಲಕ ಪಾಠ ಕಲಿಯೋಣ, ಆ ಪ್ರಯತ್ನ ನಮ್ಮ ಅಕಾಡೆಮಿಯಿಂದ ಈ ದಿವಸ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾನ್ ತಗೊಳ್ಳೋ ಟಾಪಿಕ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ. ಸ್ಪೇಸ್ ಟೆಕ್ನಾಲಜಿ ಏನ್ ಹೇಳುತ್ತೆ, ಪ್ರತಿ ಪರೀಕ್ಷೆಗಳಲ್ಲಿ ಇದೊಂದು ಸುಂದರವಾದ ಟಾಪಿಕ್. ಈ ವಿಷಯವನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಆರ್ಟ್ಸ್ ಹುಡುಗರು ಕೂಡ ಬಹಳ ಸುಲಭವಾಗಿ ಅಂಕವನ್ನ ಗಳಿಸಬಹುದಾದಂತ ಒಂದು ವಿಷಯ ಇದು. ನಾನು ನಿಮಗೆ ಮೊದಲನೇದಾಗಿ ಕೇಳ್ತೀನಿ, ಸ್ಪೇಸ್ ಅಂದ್ರೆ ಏನು ಅಂತ. ಸ್ಪೇಸ್ ಅಂದ್ರೆ ಎಲ್ಲಿದೆ ಅದು? ಭೂಮಿಯ ಇಲ್ಲೇ ಇದೆಯಾ? ಇಷ್ಟು ದೂರದಲ್ಲಿದೆಯಾ? ಒಂದ್ 10,000 kilometers ದೂರದಲ್ಲಿದೆಯಾ? 20,000 kilometers ದೂರದಲ್ಲಿದೆಯಾ? ಅಥವಾ 30,000 kilometers ದೂರದಲ್ಲಿದೆಯಾ? ನಿಮ್ಮ ಅಭಿಪ್ರಾಯ ಏನು? ನೀವ್ ಅನ್ಕೋತೀರಾ ಸ್ಪೇಸ್ ಬಹಳ ಹತ್ತಿರದಲ್ಲಿ ಇರ್ಬೋದು ಅಂತ. ನಾನೊಂದ್ ಸಣ್ಣ ತಮಾಷೆ ಮೂಲಕ ಸ್ಪೇಸ್ ಅನ್ನು ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಭಾರತ, ಇಲ್ಲಿದೆ ಭಾರತ. ಒಂದು ರೌಂಡ್ ಭೂಮಿನ ಸುತ್ತ ಹಾಕೊಂಡು ಬರೋದಕ್ಕೆ ಸುಮಾರು 40,077 kilometers ಜರ್ನಿ ಆಗುತ್ತೆ. ಅಂದ್ರೆ ಭೂಮಿಯ ಸುತ್ತಳತೆ 40,077. ಭಾರತದಿಂದ ಅಮೆರಿಕ ಇಲ್ಲಿದೆ, ಕರೆಕ್ಟ್ ಆಗಿ ಅರ್ಧ ಭೂಮಿಯ ಈಚೆಗಿದೆ, ಸುಮಾರು 20,000 kilometers ಆಗುತ್ತೆ. ಅಲ್ಲಿಗೆ ಒಂದ್ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಬರ್ತಾ ಇದೆ, ಇಂಡಿಯಾ ಟು USA ಒಂದ್ 20,000 kilometers ಅಪ್ರಾಕ್ಸಿಮೇಟ್ಲಿ. ಈ 20,000 kilometers ಜರ್ನಿ ಮಾಡೋಕೆ ನಾವ್ ಈಗಿರೋ ತಂತ್ರಜ್ಞಾನದಲ್ಲಿ ವಿಮಾನಗಳು 36 hours ಜರ್ನಿ ಮಾಡ್ತಾವೆ, ಅಂದ್ರೆ 1.5 days ಟೈಮ್ ತಗೊಳ್ತೀವಿ. ನಾವೀಗ 1.5 days ಯಾಕೆ ಹೋಗ್ಬೇಕು, ಬದಲಾಗಿ ಕೇವಲ 12 hours ಹೋಗ್ಬೋದಲ್ವಾ ಅಂತ. ಹೇಗೆ ನೋಡ್ರಿ, ಭೂಮಿ 24 hours ಒಂದ್ ಸುತ್ತ ಬರುತ್ತೆ, ಇಲ್ಲಿ ಭಾರತ ಇದೆ, ಭಾರತದಿಂದ ಅರ್ಧ ಭೂಮಿ ಆಚೆಗೆ ಅಮೆರಿಕ ಇದೆ. ಇದೇ ಫೀಲ್ಡ್ ನಲ್ಲಿ ಒಂದ್ ಹೆಲಿಕಾಪ್ಟರ್ ನಿಲ್ಸೋಣ, ಒಂದ್ 10 kilometers ಮೇಲೆ ನಿಲ್ಸೋಣ, ಭೂಮಿ ಹೆಂಗು ತಿರುಗ್ಲೇಬೇಕು, ಅಮೆರಿಕ ಬರ್ಲೇಬೇಕು, ಇಳಿಸ್ಬಿಡ್ಬೋದಲ್ಲ. ಇಸ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ಇಲ್ಲಿಂದಾನೇ ಸ್ಪೇಸ್ ಆರಂಭ. ನಿಮ್ಮ ಯೋಚನೆ ಏನ್ ಮಾಡ್ತಾ ಇದ್ದೀರಾ, ಸಾಧ್ಯ ಇದೆಯೋ ಇಲ್ವೋ? ಎಸ್, ಕೆಲವ್ರ ಮಂಡೇಲಿ ಸಾಧ್ಯ ಇದೆ ಅನ್ಸ್ತಾ ಇದೆ, ಕೆಲವ್ರ ಮಂಡೇಲಿ ಸಾಧ್ಯ ಇಲ್ಲ ಅನ್ಸ್ತಾ ಇದೆ. ನಾನ್ ಹೇಳ್ತೀನಿ, 10 kilometers ಮೇಲೆ ನಿಲ್ಸ್ಕೊಂಡು 12 hours ಬಿಟ್ಟು ಕೆಳಗ್ ನೋಡಿದ್ರೆ ನಿಮಗೆ ಅಮೆರಿಕ ಬಂದಿರಲ್ಲ, ನಿಮಗೆ ಅದೇ ಊರೇ ಕಾಣ್ತಾ ಇರುತ್ತೆ. ಅದರ ಅರ್ಥ ಸ್ಪೇಸ್ ಅನ್ನೋದು ಇಲ್ಲಿಂದ 36,000 kilometers ದೂರದವರೆಗೂ ಸ್ಪ್ರೆಡ್ ಆಗಿದೆ. ಭೂಮಿಯ ವ್ಯಾಪ್ತಿಯನ್ನ ದಾಟ ಹೋಗ್ಬೇಕು ಅಂದ್ರೆ 36,000 kilometers ದೂರವನ್ನ ದಾಟಿ ಹೋಗ್ಬೇಕು, ಆವಾಗ ಸಕ್ಸಸ್. ಇಲ್ಲ ಅಂದ್ರೆ ನೀವು ಭೂಮಿಯ ಝೋನ್ ಅನ್ನು ದಾಟಕ್ಕಾಗಲ್ಲ. ಈ ಶಾಲೆಗಳಲ್ಲಿ ಮೇಷ್ಟ್ರು ಭೂಮಿ 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 ಪರಿಚಯ ಮಾಡಿಸ್ತಾರೆ. ಭೂಮಿ ಅಂದ್ರೆ ಇದಿಷ್ಟೇ ಅಲ್ಲ, ಇದ್ರ ಸುತ್ತಮುತ್ತಲ 36,000 kilometers ವಾತಾವರಣನು ಭೂಮಿನೇ. ಈ ತಿರುಗ್ತಾ ಇದೆ ಅಂದ್ರೆ ಆ ವಾತಾವರಣನು ತಿರುಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಸ್ಪೇಸ್ ಅನ್ನೋದು ಆರಂಭ ಎಲ್ಲಿಂದ ಅಂದ್ರೆ 100 kilometers ಎಬೋದ ಅರ್ಥ ಇಂದ ಆರಂಭ. 36,000 kilometers ವರೆಗೂ ಭೂಮಿಯ ಸ್ಪೇಸ್ ಇರುತ್ತೆ, ಅದರ ಆಚೆಗೆ ಬಿಯಾಂಡ್ ದ ಸ್ಪೇಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಇದು ಮುಂದಿನ ವಿಚಾರವನ್ನ ಆಮೇಲೆ ಡಿಸ್ಕಸ್ ಮಾಡೋಣ.